ವಚನಕಾರರು ಬಸವಣ್ಣ. ಕಾಲ 12ನೆಯ ಶತಮಾನ. ಜನ್ಮಸ್ಥಳ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ. ತಂದೆ ತಾಯಿ ಮಾದರಸ ಮತ್ತು ಮಾದಲಾಂಬಿಕೆ. ಮಡದಿಯರು ಗಂಗಾಂಬಿಕೆ, ನೀಲಾಂಬಿಕೆ. ವೃತ್ತಿ ಬಿಜ್ಜಳರಾಜನ ಆಸ್ಥಾನ ಮಂತ್ರಿ, ಖಜಾಂಚಿ, ಸಮಾಜ ಸುಧಾರಕರು, ತತ್ವಜ್ಞಾನಿ, ದಾರ್ಶನಿಕ, ಕವಿ ಹಾಗೂ ವಚನಕಾರ. ಪ್ರಮುಖ ಕೃತಿಗಳು ವಚನ ಸಾಹಿತ್ಯ ಮತ್ತು ವಚನಗಳು. ಅಂಕಿತನಾಮ ಕೂಡಲ ಸಂಗಮ ದೇವ. ವಚನ ಎಂಬ ವಿಶಿಷ್ಟವಾದ ಗದ್ಯ ಮತ್ತು ಪದ್ಯದ ಲಕ್ಷಣಗಳನ್ನು ಹೊಂದಿರುವ ಸಾಹಿತ್ಯ ಪ್ರಕಾರ ಶರಣರು ವಿಶ್ವಕ್ಕೆ ನೀಡಿದ ವಿಶಿಷ್ಟವಾದ ಕಾಣಿಕೆ. ಯಾವುದೇ ಪ್ರಚಾರ, ಪ್ರಶಸ್ತಿ, ರಾಜರ ಮೆಚ್ಚುಗೆ ಗಳಿಸಲು ರಚನೆಯಾಗದೆ ಸಮಾಜದ ಉದ್ಧಾರಕ್ಕಾಗಿ ರಚಿತವಾದ ವಿಶ್ವದ ಏಕೈಕ ಸಾಹಿತ್ಯ ಪ್ರಕಾರವಿದ್ದರೆ ಅದು ವಚನ ಸಾಹಿತ್ಯ. ಈ ವಚನಾಂದೋಲನದಲ್ಲಿ ನೂರಾರು ಶರಣರು ಭಾಗವಹಿಸಿ ಸಾವಿರಾರು ವಚನಗಳ ಕೊಡುಗೆ ನೀಡಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಅಂತಹ ಮಹನೀಯರಲ್ಲಿ ಅಗ್ರಗಣ್ಯರಾದ ಕ್ರಾಂತಿಯೋಗಿ, ಭಕ್ತಿ ಭಂಡಾರಿ, ಜಗಜ್ಯೋತಿ ಬಸವೇಶ್ವರರು ಮಹಾನ್ ಮಾನವತಾವಾದಿ ಎಂದೆನಿಸಿ ತಮ್ಮ ವಚನಗಳ ಮೂಲಕ ಕಾಯಕವೇ ಕೈಲಾಸ, ದಯವೇ ಧರ್ಮದ ಮೂಲವಯ್ಯ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎಂದು ಸಾರುವ ಮೂಲಕ ಮಾನವತಾವಾದಕ್ಕೆ ಸಾಹಿತ್ಯದ ಸ್ಪರ್ಶ ನೀಡಿದರು. ಕನ್ನಡ ಸಾಹಿತ್ಯಕ್ಕೆ ವಚನಗಳ ಮೂಲಕ ಅವರ ಕೊಡುಗೆ ಅಪಾರ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. 12ನೇ ಶತಮಾನ ಒಂದು ರೀತಿಯಲ್ಲಿ ಸಂಕ್ರಮಣ ಕಾಲ. ಇಡೀ ಭಾರತವೇ ಕರ್ನಾಟಕದ ಕಡೆ ತಿರುಗಿ ನೋಡುವಂತಹ ಕಾಲ ಇದು. ಈ ಕಾಲದಲ್ಲಿ ಪ್ರತಿ ಸಂವೇದನಾಶೀಲ ವ್ಯಕ್ತಿಯ ಹೃದಯವನ್ನು ತಟ್ಟುವ ವ್ಯಕ್ತಿ ಶ್ರೀ ಬಸವೇಶ್ವರರು. ಈ ನಾಡು ಕಂಡ ಅಪೂರ್ವ ತತ್ವಜ್ಞಾನಿ, ಸಮಾಜ ವಿಜ್ಞಾನಿ ಹಾಗೂ ಅರ್ಥಶಾಸ್ತ್ರಜ್ಞ. ಇವರ ತತ್ವಾದರ್ಶಗಳು ಹೊಸ ಮನ್ವಂತರವನ್ನು ಸೃಷ್ಟಿಸಿದವು. ಅಂದಿನಿಂದ ಇವತ್ತಿನವರೆಗೂ ಜನರ ಮನಸ್ಸನ್ನು ಅಯಸ್ಕಾಂತದಂತೆ ಸೆಳೆದಿರುವ ಶರಣರು ಇವರು. ಬಾಲ್ಯದಿಂದಲೇ ವಯಸ್ಸಿಗೆ ಮೀರಿದ ಕುತೂಹಲ, ಜಾಣ್ಮೆ, ಜಾಗೃತಿಗಳನ್ನು ವ್ಯಕ್ತಪಡಿಸತೊಡಗಿದರು. 8ರ ಪ್ರಾಯದಲ್ಲೇ ಸಾಮಾಜಿಕ ಧಾರ್ಮಿಕ ವಿಚಾರಗಳನ್ನು ಒರೆಗೆ ಹಚ್ಚುವ ಪ್ರೌಢ ವಿಚಾರ ಸರಣಿ ಇವರಲ್ಲಿ ಮೊಳಕೆಯೊಡೆಯಿತು. ಕಾಲಕ್ರಮೇಣ ಬೀಜ ಹೆಮ್ಮರವಾಗಿ ಬೆಳೆದು ನಿಂತು ಬಸವ ಯುಗ ಎಂದು ಕರೆಯಬಹುದಾದಷ್ಟರ ಮಟ್ಟಿಗೆ ಬಸವಣ್ಣನವರು ಬದುಕಿದ್ದಷ್ಟೂ ಕಾಲ ಮಾತ್ರವಲ್ಲ, ಶತ ಶತಮಾನಗಳನ್ನು ಪ್ರಭಾವಿಸುವುದರಲ್ಲಿ ಅವರ ವೈಚಾರಿಕತೆಯ ಅನನ್ಯತೆಯನ್ನು ಜಗತ್ತಿಗೆ ಸಾರಿದರು. ಪ್ರಸ್ತುತ ಸಾಂಸ್ಕೃತಿಕ ನಾಯಕ ಎನಿಸಿದರು. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವಾ. ಕೂಡಲ ಸಂಗಮದಲ್ಲಿ ಬಸವಣ್ಣನವರು ತಮ್ಮ ಗುರುಗಳೊಂದಿಗೆ 10 ವರ್ಷ ಕಳೆದರು. ಅವರು 18 ವರ್ಷ ವಯಸ್ಸಿನಲ್ಲಿ ವೇದಗಳು, ಪುರಾಣಗಳು, ಶಾಸ್ತ್ರಗಳು ಇತ್ಯಾದಿಗಳ ಅಧ್ಯಯನವನ್ನು ಪೂರ್ಣಗೊಳಿಸಿ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳ ಸಂಪೂರ್ಣ ಜ್ಞಾನವನ್ನು ಹೊಂದಿದ್ದರು. ದೇವರ ಹೆಸರಿನಲ್ಲಿ ನಡೆಯುವ ಅನೈತಿಕ ಸಂಸ್ಕೃತಿಯನ್ನು ಕಂಡು ಅಸಹ್ಯಪಟ್ಟುಕೊಂಡು ಅನಕ್ಷರಸ್ಥ ಮುಗ್ಧ ಅಮಾಯಕರು ದೇವರ ಹೆಸರಿನಲ್ಲಿ ವಂಚನೆಗೊಳಗಾಗುತ್ತಿರುವುದನ್ನು ಕಂಡು
ಕನಿಕರ ವ್ಯಕ್ತಪಡಿಸತೊಡಗಿದರು. ಜಾತಿ ಕಂದಾಚಾರದ ಹೆಸರಿನಲ್ಲಿ ನಡೆಯುತ್ತಿದ್ದ ಹಿಂಸಾಚಾರಕ್ಕೆ ಕಡಿವಾಣ ಹಾಕಲು, ಸಮಾಜದಲ್ಲಿ ಸುಧಾರಣೆ ತರಲು ಬಸವಣ್ಣನವರು ನಿರ್ಧರಿಸಿ ಮೂಢ ನಂಬಿಕೆಗಳನ್ನು ಹೋಗಲಾಡಿಸಬೇಕು, ಜಾತಿಗಳ ಆಧಾರದ ಮೇಲೆ ಸಮಾಜವನ್ನು ವಿಭಜಿಸುವುದು ಅನ್ಯಾಯ ಎಂಬ ವೈಚಾರಿಕ ಚಿಂತನೆ ಅವರ ಮನಸ್ಸಿನಲ್ಲಿ ದಟ್ಟವಾಗಿ ಬೆಳೆದು ತಮ್ಮ ಗುರಿಯನ್ನು ಸಾಧಿಸಲು ಕ್ರಮಿಸಿದ ಹಾದಿ, ಶ್ರಮಿಸಿದ ಕಾಲ ಬಸವ ಯುಗ ಎಂದು ಕರೆಯಬಹುದಾದಷ್ಟರ ಮಟ್ಟಿಗೆ ಬಸವಣ್ಣನವರು ಬದುಕಿದ್ದಷ್ಟೂ ಕಾಲ ಮಾತ್ರವಲ್ಲ, ಶತ ಶತಮಾನಗಳನ್ನು ಪ್ರಭಾವಿಸುವುದರಲ್ಲಿ ಅವರ ವೈಚಾರಿಕತೆಯ ಅನನ್ಯತೆಯನ್ನು ಜಗತ್ತಿಗೆ ಸಾರಿದರು. ಪ್ರಸ್ತುತ ಸಾಂಸ್ಕೃತಿಕ ನಾಯಕ ಎನಿಸಿದರು. ಎನ್ನಿಂದ ಕಿರಿಯರಿಲ್ಲ, ಶಿವಭಕ್ತರಿಂದ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೇ ದಿವ್ಯ ಎಂಬ ಸಿದ್ಧಾಂತ ಬಸವಣ್ಣನವರ ಮೇರು ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ಇವರ ಚಿಂತನೆಗಳ ಸಾರ ಒಂದೊಂದು ವಚನದಲ್ಲೂ ಅಡಕವಾಗಿದೆ. ಇದಕ್ಕೆ ಮತ್ತೊಂದು ಉದಾಹರಣೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆ ಮನೆಯ ದುಃಖಕ್ಕೆ ಅಳುವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಜನರು ಲೋಕದಲ್ಲಿನ ಓರೆ ಕೋರೆಗಳನ್ನು ತಿದ್ದಲು ಮುಂದಾಗುವ ಬದಲು ಮೊದಲು ತಮ್ಮನ್ನು ತಾವು ಸುಧಾರಿಸಿಕೊಳ್ಳಬೇಕು, ಅರಿತುಕೊಳ್ಳಬೇಕು, ತಮ್ಮ ಒಳಗಿನ ಕ್ಲೇಶಗಳನ್ನು ತಿದ್ದಬೇಕು ಮತ್ತು ಪರರ ದುಃಖಕ್ಕೆ ಕೇವಲ ಸಹಾನುಭೂತಿಯ ಮಾತುಗಳನ್ನಾಡುವ ಬದಲು ಸಂಕಟ ನಿವಾರಣೆಯ ದಾರಿಯನ್ನು ಹುಡುಕಬೇಕು ಎಂಬ ನೀತಿ ಈ ವಚನದಲ್ಲಿದೆ. ಇವರ ಮತ್ತೊಂದು ಜನಪ್ರಿಯ ವಚನದಲ್ಲಿ ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಎಂದು ಒತ್ತಿ ಹೇಳುವ ಮೂಲಕ ಅಂತರಂಗ ಶುದ್ಧಿಯಿಂದ ಬಹಿರಂಗ ಶುದ್ಧಿಯೂ ಸಾಧ್ಯ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನೊಲಿಸುವ ಪರಿ. ಕಳ್ಳತನ ಮಾಡದಿರುವುದು, ಹಿಂಸಿಸದಿರುವುದು, ಸುಳ್ಳನ್ನಾಡದಿರುವುದು, ಕೋಪ ಮಾಡಿಕೊಳ್ಳದಿರುವುದು, ಅನ್ಯರ ಬಗ್ಗೆ ಅಸಹನೆ ಪಡೆದಿರುವುದು, ತನ್ನನ್ನು ತಾನು ಹೊಗಳಿಕೊಳ್ಳದಿರುವುದು, ಇತರರನ್ನು ನಿಂದಿಸದಿರುವುದು, ಈ ಸಪ್ತ ಶೀಲಗಳನ್ನು ಪಾಲಿಸುವುದರಿಂದ ಅಂತರಂಗ ಶುದ್ಧಿಯೂ ಉಂಟಾಗುತ್ತದೆ, ಬಹಿರಂಗ ಶುದ್ಧಿಯೂ ಉಂಟಾಗುತ್ತದೆ ಎನ್ನುತ್ತಾರೆ ಬಸವಣ್ಣನವರು. ಮೇಲ್ನೋಟಕ್ಕೆ ಈ ಸಪ್ತ ಶೀಲಗಳು ಅಂತರಂಗ ಶುದ್ಧಿಯನ್ನು ಮಾತ್ರ ಕುರಿತು ಹೇಳಿದಂತೆ ತೋರಿದರು, ದೇವರನ್ನು ಒಲಿಸುವ ಮಾರ್ಗವೂ ಇದೇ ಆಗಿದೆ ಎಂಬುದು ಬಸವಣ್ಣನವರ ಮೂಲಾಶಯ. ಕ್ರಿಸ್ತಶಕ 1196ರಲ್ಲಿ ಸುಮಾರು 62 ವರ್ಷಗಳ ಸಾರ್ಥಕ ಜೀವನ ಮುಗಿಸಿ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಐಕ್ಯರಾದರು. ಬಸವಣ್ಣನವರ ಮಹತ್ವದ ಸಂದೇಶ ಧಾರ್ಮಿಕ ಸಮಾನತೆ, ಏಕದೇವೋಪಾಸನೆ, ಕಾಯಕ ದಾಸೋಹ ಮತ್ತು ದೀನ ದಲಿತರ ಉನ್ನತಿ. ಭಕ್ತಿ ಭಂಡಾರಿ ಬಸವಣ್ಣನವರು ಅನುಭವ ಮಂಟಪದ ಮುಖೇನ ವಚನಗಳ ಮೂಲಕ ಸಾರಿದ ಪರಿಣಾಮಕಾರಿ ಸಂದೇಶಗಳಿವು. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವಾ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಶರಣ ಚಳವಳಿಯ ನೇತಾರ
ಶ್ರೀ ಬಸವೇಶ್ವರರು, ವಿಶ್ವಗುರು ಬಸವಣ್ಣ, ಶ್ರೇಷ್ಠ ಮೌಲ್ಯಗಳನ್ನು ಪ್ರತಿಪಾದಿಸಿದ ಮಹಾನ್ ಚೇತನ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಕರ್ನಾಟಕ ಸರ್ಕಾರ ಘೋಷಿಸಿದ್ದು ನಿಜಕ್ಕೂ ಸ್ತುತ್ಯರ್ಹ.